ಸ್ಪಷ್ಟ ಇದೆ. ಭಯ ಭಯ ಆಯ್ತಾ ಕಾಂಗ್ರೆಸ್ ಅವ್ರಿಗೆ ಆ ಬಗ್ಗೆ? ಖಂಡಿತ ಇರ್ಬೋದು ಇರ್ಬೋದು, ಯಾಕಂದ್ರೆ ಪಂಜಾಬ್ ಗುಜರಾತಲ್ಲಿ ಅದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ ಅವ್ರಿಗೆ. ನಾವು ಏನು 35-36 ಕ್ಷೇತ್ರದ ಸೆಕೆಂಡ್ ಪ್ಲೇಸಲ್ಲಿ ಇದ್ವಿ, ಸುಮಾರು ಒಂದು 5 ಕ್ಷೇತ್ರದಲ್ಲಿ ನಾವು ಈಗ ಆಲ್ರೆಡಿ ಗೆದ್ದಿದ್ವಿ. ಬಹಳ ಸಣ್ಣ ವಿಚಾರ ಏನಲ್ಲ, ಯಾಕಂದ್ರೆ 10 ವರ್ಷದಲ್ಲಿ ಒಂದು ಪಕ್ಷ ದೊಡ್ಡ ವಿಚಾರ ದೊಡ್ಡ ವಿಚಾರ. ನರೇಂದ್ರ ಮೋದಿ ಪ್ರಧಾನಿಯಾದಾಗಲೇ ಗುಜರಾತಲ್ಲಿ 2017 ಚುನಾವಣೆಯಲ್ಲಿ 99 ಗೆದ್ದಿದ್ರು. ಈ ಎರಡನೇ ಸರಿನಾರ ಈ ಅಂತ ದೊಡ್ಡ ಮೆಗಾ ವಿಕ್ಟರಿ ಆಯ್ತಲ್ಲ ಬಿಜೆಪಿಗೆ, ಅದರಲ್ಲಿ ದೊಡ್ಡ ಕಾಂಟ್ರಿಬ್ಯೂಷನ್ ನಿಮ್ದು ಕೂಡ ಇದೆ. ನಿಮ್ದು ಕೂಡ ಇದೆ ಮೀನ್ಸ್ ನೀವು ಗೆಲ್ಲಬೇಕು ಅಂತ ಹೋರಾಟ ಕೊಟ್ರಿ, ಕಾಂಗ್ರೆಸ್ ಹೀನಾ ಇವಾಗ ಸೋಲ್ತು, ನೀವೊಂದಷ್ಟು ಸ್ಥಾನಗಳಲ್ಲಿ 36 ಸ್ಥಾನ ಸೆಕೆಂಡ್ ಪ್ಲೇಸ್ ಬಂದ್ರಿ, ಒಂದು 5 ಗೆದ್ರಿ. ಈ ಸಂಘರ್ಷದಲ್ಲಿ ಬಿಜೆಪಿ ಅವ್ರು ಗೆದ್ರು, ಹಾಗಾಗಿ ಥ್ಯಾಂಕ್ಸ್ ಹೇಳ್ಬೇಕು ಆಮ್ ಆದ್ಮಿ ಪಾರ್ಟಿ ಅವ್ರಿಗೆ. ಸರಿ, ಯಾರು ಬಿಜೆಪಿ ಅವರು ನೋಡಿ, ರಾಜಕಾರಣದಲ್ಲಿ ನಾವು ಯಾರನ್ನೂ ಗೆಲ್ಲಿಸ್ಬೇಕಂತ ಚುನಾವಣೆಗೆ ನಿಲ್ಲಲ್ಲ, ನಾವೇ ಗೆಲ್ಲಬೇಕಂತ ಚುನಾವಣೆಗೆ ನಿಂತಂದ್ರು. ಅದು ಕೆಲವರು ಕೆಲವು ಟೈಮ್ ಬೇರೆಯವ್ರಿಗೆ ಲಾಭ ಆಗಿರ್ಬೋದು, ಅದನ್ನು ನಾವು ಅವ್ರಿಗೆ ಲಾಭ ಆಯಿತು ಅನ್ನೋ ಕಾರಣಕ್ಕೆ ನಾವು ಚುನಾವಣೆ ಮಾಡದಿರ ಇರೋಕ್ಕಾಗುತ್ತಾ? ಇನ್ನೊಂದು ರಾಜಕೀಯ ಪಕ್ಷ ಬೆಳೆಯೋದು ಬೇಡ, ಹೊಸ ಹೊಸ ಕ್ರಾಂತಿ ಆಗೋದು ಬೇಡ. ಇವತ್ತು ನಿಮ್ಗೆ ಗೊತ್ತಿದೆ, ಎಲ್ಲ ನೀರು ನಿಂತರೆ ಅಲ್ಲೆಲ್ಲ ಕ್ರಿಮಿಗಳು ಹುಟ್ತಾ ಹೋಗ್ತವೆ, ಹರಿತಾ ಇರತಕ್ಕಂಥ ನೀರು ಕುಡಿಯೋಕೆ ಕೂಡ ಶುದ್ಧವಾಗಿರುತ್ತೆ. ಇವತ್ತು ಆಮ್ ಆದ್ಮಿ ಪಾರ್ಟಿ ಹರಿತಾ ಇರತಕ್ಕಂಥ ನೀರು, ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಒಂದು ಬೊಗಸೆ ನೀರು ಎತ್ಕೊಂಡು ಕುಡಿಬೋದು. ಅಷ್ಟು ಶುದ್ಧವಾಗಿರ್ತಕ್ಕಂಥ ಇಡೀ ದೇಶದಲ್ಲಿ ಯಾವುದಾದ್ರೂ ರಾಜಕೀಯ ಪಕ್ಷ ಇದ್ದರೆ ಇವತ್ತು ಆಮ್ ಆದ್ಮಿ ಅಂತ ಭಾಳ ಗಂಟಾಘೋಷವಾಗಿ ಹೇಳ್ಬೋದು.